ಎಸ್ಟಿಜೆ ಪಾಲಿಟೆಕ್ನಿಕ್ ಹರಪನಹಳ್ಳಿ ಇಲ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ, ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹರಪನಹಳ್ಳಿ ಪಟ್ಟಣದಲ್ಲಿ 1980 ಇಸವಿಯಲ್ಲಿ ಈ ಪಾಲಿಟೆಕ್ನಿಕ್ ಅನ್ನು ಸ್ಥಾಪನೆ ಮಾಡಿದರು. ಈ ಪಾಲಿಟೆಕ್ನಿಕ್ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿ ಅನೇಕ ಕೆಲಸಗಳಲ್ಲಿ ತೊಡಗಿದ್ದಾರೆ. ಈ ಪಾಲಿಟೆಕ್ನಿಕ್ ಗ್ರಾಮೀಣ ಪ್ರಾಂತದಲ್ಲಿ ನಿರ್ಮಿಸಿ ಗುರುಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ಎಜುಕೇಷನ್ ಅನ್ನು ಕೊಡುವ ಮುಖಾಂತರ ಈ ಪ್ರಾಂತಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ 4 ಬ್ರಾಂಚ್ಗಳಿದೆ: ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಸಿವಿಲ್. ಈ ಎಲ್ಲ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ತುಂಬ ಉನ್ನತ ಸ್ಥಾನಗಳಲ್ಲಿದ್ದಾರೆ. ಸರ್ಕಾರಿ ನೌಕರಿ, ಪ್ರೈವೇಟ್ ನೌಕರಿ, ದೇಶ ವಿದೇಶಗಳಲ್ಲಿ ನಮ್ಮ ಈ ಶ್ರೀ ಸಂಸ್ಥೆ ವಿದ್ಯಾರ್ಥಿಗಳು ನಿಮಗೆ ಕಾಣ್ತಾರೆ. ಈ ವಿದ್ಯಾಸಂಸ್ಥೆಯು ಹಚ್ಚು ಹಸಿರಿನ ಪ್ರಾಂತದಲ್ಲಿ ನಿರ್ಮಿಸಲಾಗಿದೆ. ಸುತ್ತಮುತ್ತ ಯಾವುದೇ ವಾಹನಗಳ ಶಬ್ದ ಇಲ್ಲದೆ ತುಂಬ ಪ್ರಶಾಂತವಾದ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಮಾಡಲು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶವಿದೆ. ನಮ್ಮ ಕಾಲೇಜಿನಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕೋರ್ಸ್ಗಳಿವೆ. ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಲ್ಯಾಬೊರೇಟ್ರೀಸ್, ಇದು HP ಲ್ಯಾಬ್, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿನ HP ಲ್ಯಾಬ್. ನೀವು ನೋಡ್ಬೋದು ನಮ್ಮ ಕಾಲೇಜಲ್ಲಿ ಮಧ್ಯ ಕರ್ನಾಟಕದ ಎಲ್ಲ ಕಾಲೇಜ್ಗಳನ್ನು ಹೋಲಿಸಿದರೆ 100% ಎಲ್ಲ ಉಪಕರಣಗಳು ಇದ್ದಾವೆ. ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗೆ ಅವರು ಮುಂದೆ ಕಂಪನಿಗಳಲ್ಲಿ ಸೇರಿದಾಗ ಏನು ಕೆಲಸ ಮಾಡಬೇಕಾಗತ್ತೆ ಆ ಎಲ್ಲ ಪ್ರಾಕ್ಟಿಕಲ್ಸನ್ನು ಇಲ್ಲಿ ಕಲಿಬಹುದು. ಇದು ಮತ್ತೊಂದು ಲ್ಯಾಬ್, ಮೆಷಿನ್ ಶಾಪ್, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿನ ಮೆಷಿನ್ ಶಾಪ್. ಇಲ್ಲಿ ಎಲ್ಲ ತರಹದ ಲೇತ್ ಮಿಷಿನ್ಸ್, ಕಟ್ಟಿಂಗ್ ಮಿಷಿನ್ಸ್, ಗ್ರೈಂಡಿಂಗ್ ಮಿಷಿನ್ಸ್, ಸುಮಾರು 60 ವಿದ್ಯಾರ್ಥಿಗಳಿಗೆ ಸರಿ ಆಗುವಷ್ಟು ಉಪಕರಣಗಳಿದ್ದಾವೆ, ಮೆಷಿನರೀಸ್ ಇದ್ದಾವೆ. ಇದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನ ಮತ್ತೊಂದು ಲ್ಯಾಬ್, ಥರ್ಮಲ್ ಇಂಜಿನಿಯರಿಂಗ್ ಲ್ಯಾಬ್. ಇದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನ ಕಂಪ್ಯೂಟರ್ ಲ್ಯಾಬ್ 1. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಗೆ 2 ಕಂಪ್ಯೂಟರ್ ಲ್ಯಾಬನ್ನು ಒದಗಿಸಿದೆ. ಇದು 2ನೇ ಲ್ಯಾಬ್. ಇದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನ ಫೌಂಡ್ರಿ ಲ್ಯಾಬ್.
ನನ್ನೆಸರು ತಿಪ್ಪೇಶ್ ಎಂ ಜೆ ಯಾಂತ್ರಿಕ ವಿಭಾಗದ ಮುಖ್ಯಸ್ಥರು ನಾನು ಸುಮಾರು 34 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ನನ್ನೆಸರು ಪ್ರಭುದೇವ್ ಅಂತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸೀನಿಯರ್ ಗ್ರೇಡ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು 1991 ಇಸ್ವಿಯಿಂದ ಇಲ್ಲಿವರೆಗೂ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ ನನ್ನ ಹೆಸರು ಪರಮೇಶ್ವರ ಪ್ರಜಿಕೆ ಲೆಕ್ಚರರ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸುಮಾರು 27 ವರ್ಷದಿಂದ ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೇನೆ ಜೊತೆಗೆ ಸಿವಿಲ್ ವಿಭಾಗದ ಮುಖ್ಯಸ್ಥನಾಗಿರುತ್ತೇನೆ ನನ್ನ ಹೆಸರು ಟಿ ತಿರುಮಲೇಶ್ ನಾನು ಯಾಂತ್ರಿಕ ವಿಭಾಗದ ಉಪನ್ಯಾಸಕ 2000 ಇಸ್ವಿಯಿಂದ ಇಲ್ಲಿವರೆಗೂ ನಾನು ಸೇವೆಯಲ್ಲಿದ್ದೇನೆ ನಾನು ಸಿ ವಾಗೇಶ್ ಅಂತ ಮೆಕ್ಯಾನಿಕಲ್ ವಿಭಾಗದಲ್ಲಿ ಸೆಲೆಕ್ಷನ್ ಗ್ರೇಡ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸುಮಾರು 23 ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದೀನಿ ನನ್ನ ಹೆಸರು ನವೀನ್ ವಿ ಆರ್ ತಿಮ್ಮಠ ಅಂತಂದು ನಾನು ಲೆಕ್ಚರರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ 7 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಎಸ್ ಟಿ ಜಿ ಪಾಲಿಟೆಕ್ನಿಕ್ ರವಿಕುಮಾರ್ ಸಿ ಅಂತೇಳಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ 20 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ನರೇಶ್ವರಪ್ಪ ಕೆ ಎಂ ಅಂತ ಹೇಳ್ಬಿಟ್ಟು 1992 ಇಸ್ವಿಯಿಂದ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು ಮೆಕ್ಯಾನಿಕಲ್ ವಿಭಾಗದಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸರ್ ವರ್ಕ್ ಮಾಡ್ತಿದ್ದೀನಿ ನನ್ನ ಹೆಸರು ಕೆ ಎನ್ ದೇವರಾಜು ಅಂತ ಇಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಮೆಕ್ಯಾನಿಕ್ ಆಗಿ 30 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಮ್ಮ ಕಾಲೇಜಿನ ಇನ್ನೊಂದು ವಿಭಾಗ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅದರ ಲ್ಯಾಬೊರೇಟ್ರೀಸ್ ಎಲೆಕ್ಟ್ರಿಕಲ್ ಮಿಷಿನ್ ಲ್ಯಾಬ್ ಈ ಲ್ಯಾಬಲ್ಲಿ ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳಿದ್ದಾವೆ ಎಲ್ಲ ಥರದ ಮೋಟರ್ಸ್ ಎಲ್ಲ ಥರದ ಟ್ರಾನ್ಸ್ಫಾರ್ಮರ್ಸ್ ಮತ್ತು ಎಲ್ಲ ಥರದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗಳಿದ್ದಾವೆ ಇದು ಮೆಜರ್ಮೆಂಟ್ಸ್ ಲ್ಯಾಬ್ ಎಲ್ಲ ತರಹದ ಆಟೋ ಟ್ರಾನ್ಸ್ಫಾರ್ಮರ್ಸ್ ಡಿಜಿಟಲ್ ಟ್ರೈನರ್ ಕಿಟ್ಸ್ ಈ ಲ್ಯಾಬ್ಗೆ ಯು ಪಿ ಎಸ್ ಒದಗಿಸಲಾಗಿದೆ ಇದು ಎಲೆಕ್ಟ್ರಿಕಲ್ ವೈರಿಂಗ್ ಲ್ಯಾಬ್ ಇಲ್ಲಿ ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳು ಎಲೆಕ್ಟ್ರಿಕಲ್ ವೈರಿಂಗ್ ಮಾಡೋದನ್ನು ಕಲಿತಾರೆ ಮತ್ತು ಮೊಬೈಲ್ ಸ್ಟಾರ್ಟರ್ಸ್ಗಳನ್ನು ಕಲಿತಾರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನ ಕಂಪ್ಯೂಟರ್ ಲ್ಯಾಬ್ ಇದು ಎರಡು ಕಂಪ್ಯೂಟರ್ ಲ್ಯಾಬ್ ಇದೆ ಇದು ಒಂದನೇ ಕಂಪ್ಯೂಟರ್ ಲ್ಯಾಬ್ ಇಲ್ಲಿ ಒಂದೇ ಸಮಯದಲ್ಲಿ ಸುಮಾರು 25 ವಿದ್ಯಾರ್ಥಿಗಳು ಕಂಪ್ಯೂಟರ್ ತರಬೇತಿಯನ್ನು ಕಲಿಯಬಹುದು ಇದು ಎರಡನೇ ಕಂಪ್ಯೂಟರ್ ಲ್ಯಾಬ್ ಇವರು ಎಲೆಕ್ಟ್ರಿಕಲ್ ಸ್ಟಾಫ್ ನಾನು ಎಚ್ ಕೆ ಶಿವಕುಮಾರ್ ವಿದ್ಯುತ್ ವಿಭಾಗದ ಮುಖ್ಯಸ್ಥ ಮತ್ತು ಸೆಲೆಕ್ಷನ್ ಗ್ರೇಡ್ ಲೆಕ್ಚರರ್ 28 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ನನ್ನ ಹೆಸರು ಮಲ್ಲಿಕಾರ್ಜುನ ಹೆಚ್ ಅಂತ 30 ವರ್ಷಗಳಿಂದ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಸದ್ಯಕ್ಕೆ ಇ ಎನ್ ಸಿ ವಿಭಾಗದ ಮುಖ್ಯಸ್ಥನಾಗಿ ಇನ್ಚಾರ್ಜಲ್ಲಿ ಇದ್ದೇನೆ ನನ್ನ ಹೆಸರು ವೀರಪ್ಪ ಅಂಗೋಡಿ ಅಂತ ನಾನು ಇ ಎನ್ ಇ ವಿಭಾಗದಲ್ಲಿ 29 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಈಗ ನಾನು ಸೀನಿಯರ್ ಲೆಕ್ಚರರ್ ಆಗಿ ಇ ಎನ್ ಇ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಹೆಸರು ಸುರೇಶ್ ಎಚ್ ನಾನು ಇ ಎನ್ ಡಿ ಡಿಪಾರ್ಟ್ಮೆಂಟ್ ಸೆಲೆಕ್ಷನ್ ಗ್ರೇಡ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಸರ್ವಿಸು 25 ವರ್ಷ ನನ್ನ ಹೆಸರು ರವಿಕುಮಾರ್ ಶ್ರೀ ತಳಬಾಳು ಜಗದ್ಗುರು ಪಾಲಿಟೆಕ್ನಿಕಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಲೆಕ್ಚರರ್ ಆಗಿ 9 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ತಂಬ್ರಾಳಿ ಚಂದ್ರಪ್ಪ ಅಂತ ವಿದ್ಯುತ್ ವಿಭಾಗದ ಕಿರಿಯ ಉಪನ್ಯಾಸಕ ನಾನು
8 ವರ್ಷಗಳಿಂದ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಮಾಲಕೆ. ನಾನು ವಿದ್ಯುತ್ ವಿಭಾಗದಲ್ಲಿ 4 ವರ್ಷದಿಂದ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನು ಇದೇ ಕಾಲೇಜಲ್ಲಿ ಡಿಪ್ಲೊಮಾ ಮುಗಿಸಿ ನಂತರ ಇಂಜಿನಿಯರಿಂಗ್ ಮಾಡಿ SGJP-ನಲ್ಲಿ ಲೆಕ್ಚರರ್ ಆಗಿ ಜಾಯಿನ್ ಆದೆ. ಲೋಕೇಶ್ವರಯ್ಯ ಅಂತ, ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್, ವಿದ್ಯುತ್ ವಿಭಾಗದಲ್ಲಿ 30 ವರ್ಷದಿಂದ ನಾನು ಸೇವೆ ಸಲ್ಲಿಸುತ್ತಿದ್ದೇನೆ. ವಿದ್ಯುತ್ ವಿಭಾಗದಲ್ಲಿ 8 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದು ನಮ್ಮ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಅದರ ಲ್ಯಾಬ್ಗಳು, ಸರ್ವೇಯಿಂಗ್ ಲ್ಯಾಬ್, ಎಲ್ಲ ಮೆಷಿನರಿಗಳು, ಸರ್ವೇಯಿಂಗ್ ಲ್ಯಾಬ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇಕ್ವಿಪ್ಮೆಂಟ್ಸ್. ಇದು ಸಿವಿಲ್ ಡಿಪಾರ್ಟ್ಮೆಂಟ್ನ ಕಂಪ್ಯೂಟರ್ ಲ್ಯಾಬ್. ಒಂದೇ ಸಮಯದಲ್ಲಿ 35-40 ವಿದ್ಯಾರ್ಥಿಗಳು ಕಂಪ್ಯೂಟರ್ ತರಬೇತಿ ಪಡೆಯಬಹುದು. ಇಲ್ಲಿ ಶಿವಕುಮಾರ್ ಅಂತ, ತರಳಬಾಳು ಸಂಸ್ಥೆಯ SGJP ಪಾಲಿಟೆಕ್ನಲ್ಲಿ ಲೆಕ್ಚರರ್ ಆಗಿ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಸುಜೀಲ್ ಎಲಿಗಾರ್. ನಾನು ಶ್ರೀ ತರಳಬಾಳು ಜಗದ್ಗುರು ಪಾಲಿಟೆಕ್ನಿಕ್ ಅಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಕಳೆದ 8 ವರ್ಷದಿಂದ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮಸ್ತೆ, ನನ್ನ ಹೆಸರು ಭಾರತಿ ಡಿಸಿ ಅಂತ, ಸಿವಿಲ್ ಡಿಪಾರ್ಟ್ಮೆಂಟ್ ಲೆಕ್ಚರರ್. ಇಲ್ಲಿ 3 ವರ್ಷದಿಂದ ತರಳಬಾಳು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಲೆಕ್ಚರರ್ ಸಿವಿಲ್ ಡಿಪಾರ್ಟ್ಮೆಂಟಿಂದ. ನನ್ನ ಹೆಸರು ಪಲ್ಲವಿ ಡಿಪಿ. ನಾನು 3 ವರ್ಷದಿಂದ ಈ ಸಂಸ್ಥೆಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಕಾಲೇಜಿನ ಮತ್ತೊಂದು ವಿಭಾಗ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಇದು ಎಲೆಕ್ಟ್ರಾನಿಕ್ಸ್ ಇಡಿಸಿ ಲ್ಯಾಬ್. ಇದು ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ನ ಕಂಪ್ಯೂಟರ್ ಲ್ಯಾಬ್. ಗಿರಿಜಾಕ್ಕೆ, ನಾನು ANC ಡಿಪಾರ್ಟ್ಮೆಂಟ್ನಲ್ಲಿ ಲೆಕ್ಚರರ್ ಆಗಿ 4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಗುರುಶಾಂತಮ್ಮ ABA ಅಂತ, ANC ಡಿಪಾರ್ಟ್ಮೆಂಟ್ ಲೆಕ್ಚರರ್. ನಾನು ತರಳಬಾಳು ಸಂಸ್ಥೆಯಲ್ಲಿ 1 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು KN ಸಂಗಮೇಶ್ವರ್. ವಿಜ್ಞಾನ ವಿಭಾಗದಲ್ಲಿ ಸುಮಾರು 27 ವರ್ಷದಿಂದ ಉಪನ್ಯಾಸಕನಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ವಾಗ್ದೇವಿ ಅಂತ. ಈ ಕಾಲೇಜಲ್ಲಿ 22 ವರ್ಷದಿಂದ FDI ಕೆಲಸ ಮಾಡ್ತಾ ಇದ್ದೀನಿ ಆಫೀಸಲ್ಲಿ. ನಾನು ಬಿ ನಾಗರಾಜಪ್ಪ, ದ್ವಿತೀಯ ದರ್ಜೆ ಸಹಾಯಕನಾಗಿ ಕಚೇರಿ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಸುಮಾರು ಇಲ್ಲಿಗೆ 25 ವರ್ಷಗಳಿಂದ ಈ ತರಳಬಾಳು ಜಗದ್ಗುರು ಪಾಲಿಟೆಕ್ನಿಕ್ನಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ತಿದ್ದೇನೆ. ಚಂದ್ರಶೇಖರಯ್ಯ ಅವರ ನಾಮ. 23 ವರ್ಷದಿಂದ SPI ಆಗಿ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಶಾಂತಕುಮಾರ್ ಅಂತ. ನಾನು ಕಾಲೇಜ್ ಓಂಕಾರ ಮೂರ್ತಿ. 23 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ SGJP ಪಾಲಿಟೆಕ್ನಿಕ್ ಅಲ್ಲಿ. SGJP ಪಾಲಿಟೆಕ್ನಿಕ್ ಕರ್ಪನಹಳ್ಳಿ. ನಾನು ಈಗ 1 ವರ್ಷದಿಂದ ಪ್ರಾಂಶುಪಾಲರ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 35 ವರ್ಷಗಳಿಂದ ನಾನು ವಿದ್ಯುತ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪ್ರಸಕ್ತ ಸಾಲಿನಲ್ಲಿ ನಾನು ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಕಾಲೇಜು 1980 ಇಸ್ವಿಯಲ್ಲಿ ಆರಂಭಗೊಂಡಿದ್ದು ಸತತವಾಗಿ 43 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ಮತ್ತು ಹಲವಾರು ವಿದ್ಯಾರ್ಥಿನಿಯರಿಗೆ
ವೃತ್ತಿ ಶಿಕ್ಷಣವನ್ನು ನೀಡೋದ್ರ ಮುಖಾಂತರ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದೆ. ಮತ್ತು 2022-23 ಸಾಲಿನಲ್ಲಿ ನಮ್ಮ ಕಾಲೇಜು ವಿದ್ಯುತ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಫಲಿತಾಂಶದಲ್ಲಿ 4ನೇ ಸ್ಥಾನಕ್ಕೇರಿರುವುದು ನಮ್ಮೆಲ್ಲರಿಗೂ ತುಂಬ ಹೆಮ್ಮೆಯ ವಿಚಾರವಾಗಿದೆ ಮತ್ತು ಶ್ರೀ ಸಂಸ್ಥೆಗೆ ಇದೊಂದು ಹಿರಿಮೆಯ ಗರಿಕೆಯಾಗಿ ನಮ್ಮೆಲ್ಲರಿಗೂ ತುಂಬ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಶ್ರೀ ಸಂಸ್ಥೆಯಲ್ಲಿ ಡಿಪ್ಲೊಮಾ ಓದಲು ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಾ ಹಾಗೂ ಈ 3 ವರ್ಷಗಳು ವಿದ್ಯಾರ್ಥಿಗಳು ಇಷ್ಟದಿಂದ ಓದಿ ಒಳ್ಳೆ ಅಂಕಗಳನ್ನು ಗಳಿಸಬೇಕೆಂದು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.